ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತಿನ ಪಾಠ ನಾಮೋನನ ಪಾಠ. ಸತ್ಯವೇದ ಪುಸ್ತಕದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವ ಎಲ್ಲಾ ವಿಚಾರಗಳಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯಾದಂತ ಪಾಠ ಇದೆ. ಇವತ್ತು ಒಂದು ಚಿಕ್ಕ ಕಥೆಯನ್ನು ನೋಡಿ ಅದರಲ್ಲಿ ನಮಗೆ ಏನು ಪಾಠ ಇದೆ ಎಂದು ನೋಡೋಣ. ಯಾವುದು ಪಾಠ ಎಂದರೆ ಎರಡನೇ ಅರಸು ಐದನೇ ಅಧ್ಯಾಯದಲ್ಲಿ ಇರುವ ನಾಮೋನನ ಕತೆ. ಅರಣ್ಯ ದೇಶದಲ್ಲಿ ನಾಮೋನನೆಂಬ ಒಬ್ಬ ಸೇನಾಧಿಪತಿಯಾಗಿದ್ದ. ಅವನ ಮುಖಾಂತರ ದೇವರು ಅನೇಕ ಯುದ್ಧಗಳಲ್ಲಿ ಜಯ ಕೊಟ್ಟಿರುತ್ತಾರೆ. ಅವನು ಪರಾಕ್ರಮಶಾಲಿಯಾಗಿದ್ದ, ಎಲ್ಲ ಆಶೀರ್ವಾದ ಇರುತ್ತದೆ. ಆದರೆ ಅವನಿಗೆ ಒಂದೇ ಒಂದು ಕೊರತೆ ಇರುತ್ತದೆ. ಅದು ಏನು ಎಂದರೆ ಅವನು ಕುಷ್ಠರೋಗಿಯಾಗಿದ್ದನು. ಕುಷ್ಠರೋಗ ಬಂದರೆ ಅವರ ಜೊತೆಯಲ್ಲಿ ಯಾರೂ ಇರುವ ಹಾಗಿಲ್ಲ, ಸಮಾಜದಿಂದ ಹೊರಗಡೆ ಇರಬೇಕು. ಯಾಕೆಂದರೆ ಆ ಕಾಲದಲ್ಲಿ ಅಂಟು ರೋಗ. ಅವನಿಗೆ ಎಲ್ಲ ಇದ್ದರೂ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ನಾಮೋನನು ಚೆನ್ನಾಗಿ ಇರುವಾಗ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮೋನನ ಹೆಂಡತಿಗೆ ದಾಸಿಯಾಗಿದ್ದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದನಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ದೇವರು ಅವರ ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಇಸ್ರಾಯೇಲ್ನ ಒಬ್ಬ ಚಿಕ್ಕ ಹುಡುಗಿ ದೇವರ ಬಗ್ಗೆ ಸಾಕ್ಷಿ ಹೇಳುತ್ತಾಳೆ. ಆಗ ನಾಮೋನನಿಗೆ ಅವರ ಕುಟುಂಬದವರಿಗೆ ನಿರೀಕ್ಷೆ ಉಂಟಾಗುತ್ತದೆ, ನಮಗೂ ದೇವರು ಒಳ್ಳೆದು ಮಾಡಬಹುದು ಎಂದು. ಅರಣ್ಯ ದೇಶದ ರಾಜನ ಬಳಿಗೆ ಹೋಗಿ ಈ ವಿಷಯ ತಿಳಿಸುತ್ತಾನೆ. ಆಗ ರಾಜ ತುಂಬಾ ಸಂತೋಷ ಪಡುತ್ತಾನೆ. ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮೋನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದಾಸ್ತು ಬಟ್ಟೆಗಳನ್ನು ಇವುಗಳನ್ನು ತೆಗೆದುಕೊಂಡು ಸಮರಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಆ ಪತ್ರದಲ್ಲಿ ಏನು ಬರೆದಿತ್ತು ಅಂದರೆ, ನನ್ನ ಸೇವಕನಾದ ನಾಮೋನನನ್ನು ನಿನ್ನ ಬಳಿಗೆ ಕಳಿಸಿದ್ದೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡು ಎಂದು ಪತ್ರದಲ್ಲಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಅರಿದುಕೊಂಡ. ನೋಡು, ಅರಣ್ಯ ದೇಶದ ರಾಜ ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು ಎಂದು ಕಾರಣ ಹುಡುಕುತ್ತಾನಲ್ಲ, ನಾನೇನು ದೇವರ ರೋಗ ವಾಸಿ ಮಾಡುವುದಕ್ಕೆ ಎಂದು ಬೇಜಾರಾಗಿ ಅವನ ಬಟ್ಟೆ ಹರಿದುಕೊಳ್ಳುತ್ತಾನೆ. ಈ ಸುದ್ದಿ ಇಸ್ರಾಯೇಲ್ನಲ್ಲಿ ಇರುವ ಎಲಿಷಾ ಎಂಬ ಪ್ರವಾದಿಗೆ ತಿಳಿಯುತ್ತದೆ. ಆಗ ಎಲಿಷಾ ರಾಜನಿಗೆ ಒಂದು ಸಂದೇಶವನ್ನು ಕಳಿಸುತ್ತಾರೆ. ಇಸ್ರಾಯೇಲ್ನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂದು ಹೇಳಿ ನನ್ನ ಬಳಿಗೆ ಕಳುಹಿಸು, ನಾನು ಆ ರೋಗವನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ. ಆಗ ರಾಜ ನಾಮೋನನಿಗೆ, ನೀನು ಎಲಿಷನ ಮನೆಗೆ ಹೋಗು ಎಂದು ಹೇಳುತ್ತಾನೆ. ನಾಮೋನನು ರಥರಥಾಸ್ತವಗಳೊಡನೆ ಎಲಿಷನ ಮನೆಯ ಬಾಗಿಲನ ಮುಂದೆ ನಿಂತನು. ನಾಮೋನನನ್ನು ಸ್ವಾಗತ ಮಾಡುವುದಕ್ಕೆ ಯಾರೂ ಹೊರಗಡೆ ಬರುವುದಿಲ್ಲ. ಎಲಿಷನ ಸೇವಕ ಬಂದು ನಾಮೋನನಿಗೆ, ನೀನು ಹೋಗಿ ಯೋರ್ಧನ್ ಹೊಳೆಯಲ್ಲಿ 7 ಸಾರಿ ಮುಳುಗಬೇಕು, ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು. ನಾಮೋನನು ಇದನ್ನು ಕೇಳಿ ಕೋಪಗೊಳ್ಳುತ್ತಾನೆ. ನಾನು ಎಂತ ದೊಡ್ಡ ಸ್ಥಾನದಲ್ಲಿ ಇದ್ದೀನಿ, ನನಗೆ ಯಾರೂ ಗೌರವ ಕೊಡುತ್ತಿಲ್ಲಲ್ಲ ಎಂದು. ನಾಮೋನನು ರಥ ತೆಗೆದುಕೊಂಡು ಅವರ ಊರಿಗೆ ಹೋಗುತ್ತಾನೆ. ಹೋಗುವಾಗ ಅವನ ಮನಸ್ಸಿನಲ್ಲಿ ತುಂಬಾ ಕಳವಳ ಉಂಟಾಗುತ್ತದೆ. ಇದನ್ನು ನೋಡಿದ ಅವನ ಸೈನಿಕರು ನಾಮೋನನಿಗೆ, ಸ್ವಾಮಿ, ಆ ಪ್ರವಾದಿ ನಿಮಗೆ ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಮಾಡುತ್ತಿದ್ದೀರಲ್ಲ, ಹಾಗಾದರೆ ಬರೀ ಸ್ನಾನ ಮಾಡು, ಶುದ್ಧನಾಗು ಎಂದು ಹೇಳಿದ್ದಾರೆ, ಯಾಕೆ ಅದರಂತೆ ಮಾಡಬಾರದು ಅಂದರು. ಆಗ ನಾಮೋನನು ಯೋರ್ಧನ್ ನದಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ನಾಮೋನನು ಬಹಳ ಸಂತೋಷದಿಂದ ಎಲಿಷನ ಮನೆಗೆ ಬರುತ್ತಾನೆ. ಆಗ ಎಲಿಷಾ ಹೊರಗಡೆ ಬರುತ್ತಾನೆ. ಮೊದಲನೆಯ ಸಾರಿ ಎಲಿಷಾ ಹೊರಗಡೆ ಬಂದಿರುವುದಿಲ್ಲ. ಎರಡನೇ ಸಾರಿ ಹೊರಗಡೆ ಬಂದಾಗ ನಾಮೋನನು ಎಲಿಷನಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸುತ್ತಾನೆ. ನಿಜವಾದ ದೇವರು ನಿನ್ನ ದೇವರೇ, ನಾನು ಇನ್ಮೇಲೆ ಈ ದೇವರನ್ನು ಬಿಟ್ಟರೆ ಬೇರೆ ದೇವರನ್ನು ಆರಾಧನೆ ಮಾಡುವುದಿಲ್ಲ. ನಿನ್ನ ಸೇವಕನಾದ ನನಗೆ 2 ಏಸುರುಗತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡು, ನಾನು ನಿಮ್ಮ ದೇವರನ್ನೇ ಆರಾಧನೆ ಮಾಡುತ್ತೇನೆ ಎಂದು ಹೇಳಿ ಅಂದಿನಿಂದ ನಿಜವಾದ ದೇವರನ್ನು ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. ನಾಮೋನನು ಮನೆಗೆ ಹೋದಾಗ ಹೆಂಡತಿ ಮಕ್ಕಳು ಸಂತೋಷ ಪಡುತ್ತಾರೆ. ದಾಸತ್ವದಲ್ಲಿ ಇದ್ದಂತ ಹುಡುಗಿಯನ್ನು ಬಿಡುಗಡೆ ಮಾಡುತ್ತಾನೆ. ಈ ಚಿಕ್ಕ ಹುಡುಗಿ ನಮಗೆ ನಿಜವಾದ ದೇವರ ಬಗ್ಗೆ ತಿಳಿಸಿಕೊಟ್ಟಳು ಎಂದು ದಾಸತ್ವದಿಂದ ಬಿಡುಗಡೆ ಮಾಡಿದನು. ನಾಮೋನನು 7 ಸಾರಿ ಮುಳುಗಿದ. ಇದರಿಂದ ನಮಗೆ ಆತ್ಮಿಕ ಪಾಠ ಏನು ಎಂದು ನೋಡೋಣ. ಕುಷ್ಠರೋಗ ಒಂದು ಸುಂದರ ದೇಹವನ್ನು ವಿಕಾರ ಮಾಡುತ್ತದೆ, ನಿಧಾನವಾಗಿ ದೇಹವನ್ನು ತಿಂದುಕೊಳ್ಳುತ್ತದೆ. ಕುಷ್ಠರೋಗದ ಚರ್ಮದ ಮೇಲೆ ಬಿಸಿ ನೀರು ಬಿದ್ದರೂ ಏನೇ ಚುಚ್ಚಿದರೂ ಏನೂ ಗೊತ್ತಾಗುವುದಿಲ್ಲ.
ಇದು ಯಾವುದಕ್ಕೆ ಛಾಯೆ ಎಂದರೆ, ದೇವರು ಮನುಷ್ಯರನ್ನು ಸುಂದರವಾಗಿ ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. ಯಾವಾಗ ಅವರು ತಿನ್ನಬಾರದಂತ ಹಣ್ಣನ್ನು ತಿಂದರೋ ಆಗ ಲೋಕದಲ್ಲಿ ಪಾಪ ಬಂತು. ಪಾಪದ ಸಂಬಳ ಮರಣ. ಈ ಮರಣ ಎಲ್ಲರ ಮೇಲೆ ಬಂತು. ಪಾಪ ಬಂದಿರುವುದರಿಂದ ದೇವರ ಸ್ವರೂಪವನ್ನು ಕಳೆದುಕೊಂಡ, ದೇವರ ಕೃಪೆ ದಯೆ ಅನ್ನು ಕಳೆದುಕೊಂಡು ಬಿದ್ದು ಹೋದ. ಈ ಪಾಪದಿಂದ ರಕ್ಷಣೆ ಇರಲಿಲ್ಲ. ಯೇಸುಕ್ರಿಸ್ತರು ಬಂದು ನಮಗಾಗಿ ಪ್ರಾಣ ಕೊಡುವ ತನಕ ರಕ್ಷಣೆ ಇರಲಿಲ್ಲ. ಕುಷ್ಠರೋಗ ಬಂದರೆ ಯಾವ ರೀತಿ ದೇಹವನ್ನು ಹಾಳು ಮಾಡುತ್ತದೋ ಅದೇ ರೀತಿ ಪಾಪ ಮನುಷ್ಯನ ಕುಲವನ್ನೇ ಹಾಳು ಮಾಡಿತು. ಕುಷ್ಠರೋಗ ಬಂದ ಚರ್ಮದ ಮೇಲೆ ಚುಚ್ಚಿದರೂ ಬಿಸಿ ನೀರು ಹಾಕಿದರೂ ಏನೂ ಗೊತ್ತಾಗುವುದಿಲ್ಲವೋ, ಅದೇ ರೀತಿ ಪಾಪ ಮನುಷ್ಯನನ್ನು ಅಂಟಿಕೊಂಡರೆ ಅವನಿಗೆ ಏನೂ ಗೊತ್ತಾಗುತ್ತಿರಲಿಲ್ಲ. ದೇವರನ್ನೇ ಮರೆತು ಬಿಟ್ಟ, ದೇವರಿಂದನೇ ದೂರ ಆದ. ಕುಷ್ಠರೋಗ ಹೇಗೆ ನಿಧಾನವಾಗಿ ದೇಹವನ್ನು ತಿನ್ನುವುದಕ್ಕೆ ಶುರುವಾಯಿತೋ ಅದೇ ರೀತಿ ಪಾಪ ಮನುಷ್ಯನನ್ನು ನಿಧಾನವಾಗಿ ಮರಣಕ್ಕೆ ತಲುಪುತ್ತದೆ. ನಾಮನನು ಯಾಕೆ ಏಳು ಸಾರಿ ಮುಳುಗಿದ? ಏಳು ಎಂದರೆ ಏನು? ಏಳು ಸಾರಿ ಮುಳುಗಬೇಕು ಎಂದರೆ ಏನು ಎಂದು ನೋಡೋಣ. ಸತ್ಯವೇದದಲ್ಲಿ ಏಳು ಅಂದರೆ ಪರಿಪೂರ್ಣವಾಗಿರುವ ಸಂಖ್ಯೆ. ಹೇಗೆಂದರೆ, ಸೃಷ್ಟಿಯ ದಿನಗಳು ಏಳು, ಏಳು ವರ್ಷಗಳು, ಏಳು ತುತ್ತೂರಿಗಳು, ಏಳು ಸಭೆ, ಏಳು ದೂತರುಗಳು, ಏಳು ಉಪದ್ರವಗಳು, ಮುಗಿಲು ಬಿಲ್ಲಲ್ಲಿ ಏಳು ಬಣ್ಣಗಳಿವೆ. ಸತ್ಯವೇದದಲ್ಲಿ 400ಕ್ಕೂ ಹೆಚ್ಚು ಸಾರಿ ಏಳು ಎಂದು ಬರುತ್ತದೆ. ಏಳು ಎಂದರೆ ಪರಿಪೂರ್ಣವಾಗಿರುವ ಸಂಖ್ಯೆ. ಹಾಗಾದರೆ ಈ ಪಾಪದಿಂದ ಮರಣದಿಂದ ಬಿಡುಗಡೆ ಆಗಬೇಕು ಎಂದರೆ ನಾವು ಮುಖ್ಯವಾಗಿರುವ ಏಳು ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕು. ಮೊದಲನೆಯ ಹೆಜ್ಜೆ, ಮೊದಲನೆಯ ಸಾರಿ ಮುಳುಗುವುದು ಏನನ್ನು ಸೂಚಿಸುತ್ತದೆ ಎಂದರೆ ನಂಬಿಕೆ. ಈ ಪಾಪದಿಂದ ಶುದ್ಧವಾಗಿ ಕರ್ತನ ಕಡೆ ಬರಬೇಕು ಎಂದರೆ ನಮಗೆ ದೇವರ ಮೇಲೆ ನಂಬಿಕೆ ಇರಬೇಕು. ನಾವೆಲ್ಲ ಪಾಪಿಗಳು, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ ಎಂದು ನಂಬಿಕೆ ಇರಬೇಕು. ದೇವರನ್ನೇ ಮೆಚ್ಚಿಸಬೇಕು ಎಂದರೆ ನಂಬಿಕೆ ಇರಬೇಕು. ನಂಬಿಕೆ ಎಂದರೆ ಕಾಣದಂತ ವಿಚಾರಗಳನ್ನು ನಂಬುವುದೇ ನಂಬಿಕೆ. ಯಾರು ದೇವರನ್ನು ನೋಡಿಲ್ಲ ಆದರೂ ದೇವರು ಇದ್ದಾರೆ ಎಂದು ನಂಬುವುದೇ ನಂಬಿಕೆ. ಇಬ್ರಿಯ 11:6 ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಮ್ಮ ಪಾಪಗಳನ್ನೆಲ್ಲ ದೇವರು ಯೇಸುಕ್ರಿಸ್ತರ ರಕ್ತದಿಂದ ತೊಳೆದಿದ್ದಾರೆ ಎಂದು ನಂಬಿಕೆ ಇರಬೇಕು. 1 ಯೋಹಾನ 1:9 ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ಎಲ್ಲಾ ಪಾಪಗಳನ್ನು ಶುದ್ಧ ಮಾಡುವುದಕ್ಕೆ ಆತನ ಕೈಯಲ್ಲಿ ಸಾಧ್ಯ. ಆದರೆ ನಮಗೆ ನಂಬಿಕೆ ಇರಬೇಕು. 1 ಯೋಹಾನ 1:7 ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೂನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆದರೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ಹೋದರೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇದು ಮೊದಲನೆಯ ಹೆಜ್ಜೆ. ಎರಡನೇ ಹೆಜ್ಜೆ, ಎರಡನೇ ಸಾರಿ ಮುಳುಗುವುದು ಎಂದರೆ ಸತ್ಯವೇದ. ನಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಸಾಲದು. ದೇವರ ವಾಕ್ಯದ ಮೇಲೆ ಆಸಕ್ತಿ ಇರಬೇಕು. ಸಮಯ ಇದ್ದಾಗಲೆಲ್ಲ ದೇವರ ವಾಕ್ಯವನ್ನು ಓದಿ ತಿಳಿದುಕೊಳ್ಳಬೇಕು. ಮೊದಲನೆಯದಾಗಿ ನಮಗೆ ವಿಶ್ವಾಸ ಇರುತ್ತದೆ. ಎರಡನೆಯದಾಗಿ ಈ ವಿಶ್ವಾಸದಿಂದನೇ ದೇವರ ಬಗ್ಗೆ ಅಧಿಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಮಯ ಕೊಡುತ್ತೇವೆ. ಅಪೊಸ್ತಲ ಕೃತ್ಯಗಳು 17:11 ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ವಾಕ್ಯದಲ್ಲಿ ಇದ್ದರೇನೆ ನಂಬಬೇಕು, ಇಲ್ಲ ಎಂದರೆ ನಂಬಬಾರದು. ನಾವು ಯಾರೂ ದೇವರನ್ನು ನೋಡಿಲ್ಲ, ನಮ್ಮ ನಂಬಿಕೆಯೇ ಸತ್ಯವೇದ ಪುಸ್ತಕ. ಹೋಶೆಯ 6:6 ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ. ದೇವರ ವಾಕ್ಯದಲ್ಲಿ ಕೊರತೆ ಇಲ್ಲದವರಾಗಿರಬಾರದು. ಇಸ್ರಾಯೇಲ್ ಜನರಿಗೆ ದೇವರ ಮೇಲೆ ತುಂಬಾ ಆಸಕ್ತಿ ಇತ್ತು, ಆದರೆ ದೇವರ ವಾಕ್ಯದ ಮೇಲೆ ಜ್ಞಾನನೇ ಇಲ್ಲ. ರೋಮಾಪುರ 10:12 ಇಸ್ರಾಯೇಲ್ ಜನರು ದೇವರಲ್ಲಿ ಆಸಕ್ತರಾಗಿದ್ದರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಸತ್ಯವೇದ ಪ್ರಕಾರ ಅವರ ಜ್ಞಾನ ಇಲ್ಲ. ಇಷ್ಟ ಬಂದ ರೀತಿ ನಡೆದುಕೊಳ್ಳಬೇಕು, ಇದನ್ನೇ ದೇವರು ಮೆಚ್ಚಬೇಕು ಎಂದರೆ ಆಗುವುದಿಲ್ಲ. ದೇವರ ವಾಕ್ಯಕ್ಕೆ ಅಧೀನರಾಗಿರಬೇಕು. ಯೆಶಾಯ 53:11
ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಯೇಸುಕ್ರಿಸ್ತರೇ ದೇವರ ಜ್ಞಾನವನ್ನು ಉಪಯೋಗಿಸಿಕೊಂಡಿದ್ದಾರೆ. ನಮ್ಮಲ್ಲಿ ಸತ್ಯಕ್ಕೆ ಅನುಸಾರವಾಗಿ ಜ್ಞಾನ ಇರಬೇಕು. ಮೂರನೇ ಹೆಜ್ಜೆ, ಮೂರನೇ ಸಾರಿ ಮುಳುಗುವುದು ಅಂದರೆ ಪಾಪನ ಬಿಡುವುದು. ಯಾವಾಗ ಸತ್ಯವೇದ ಓದುತ್ತೇವೋ ಆಗ ಪಾಪ ಬಿಡಬೇಕು ಅನಿಸುತ್ತದೆ. ಎಲ್ಲ ಅನೀತಿಯು ದೇವರ ವಿರುದ್ಧವಾಗಿ ಪಾಪ ಆಗಿದೆ. ವಾಕ್ಯದ ಪ್ರಕಾರ ದೇವರಿಗೆ ಯಾವುದು ಇಷ್ಟವಿಲ್ಲವೋ ಅದನ್ನು ದೇವರಿಗೋಸ್ಕರ ಬಿಟ್ಟು ಬಿಡುವುದು, ಇದೇ ನೀತಿ ಮಾರ್ಗದಲ್ಲಿ ನಡೆಯುವುದು. 2 ತಿಮೋತಿ 2:19. ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ತಾತ್ಕಾಲಿಕವಾಗಿ ಬಿಡುವುದಲ್ಲ, ಶಾಶ್ವತವಾಗಿ ಬಿಡಬೇಕು. ಕೊಲೆಸದವರಿಗೆ 3:16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿರಿ. ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ದೇವರ ವಾಕ್ಯ ನಮ್ಮಲ್ಲಿ ನೆಲೆಸಿದ್ದರೆ ಆಗ ಪಾಪ ಬಿಡುವುದಕ್ಕೆ ಸಾಧ್ಯವಾಗುತ್ತದೆ. 4ನೇ ಹೆಜ್ಜೆ, 4ನೇ ಸಾರಿ ಮುಳುಗುವುದು ಎಂದರೆ ದೇವರ ಚಿತ್ತವನ್ನು ನೆರವೇರಿಸುವುದು. ಎಷ್ಟೋ ಜನ ಕ್ರೈಸ್ತರು 3ನೇ ಹೆಜ್ಜೆಗೆ ನಿಂತುಕೊಳ್ಳುತ್ತಾರೆ, 4ನೇ ಹೆಜ್ಜೆಗೆ ಬರುವುದಿಲ್ಲ. ಸ್ವಲ್ಪ ಪಾಪ ಮಾಡುವುದು ಬಿಟ್ಟು ಬಿಡುತ್ತಾರೆ. ಅದನ್ನೇ ಏನು ತಿಳಿದುಕೊಳ್ಳುತ್ತಾರೆ ಎಂದರೆ ಇದೇ ನಾವು ದೇವರಿಗೋಸ್ಕರ ಮಾಡುವಂತ ಇರುವುದು ದೊಡ್ಡ ತ್ಯಾಗ ಎಂದು ತಿಳಿದುಕೊಳ್ಳುತ್ತಾರೆ. ಇದೇ ನಾವು ಮಾಡುವಂತ ತಪ್ಪು. ಪಾಪ ಮಾಡುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಇದನ್ನು ದೇವರಿಗೋಸ್ಕರ ಬಿಟ್ಟುಕೊಡುವುದು ತ್ಯಾಗ ಅನಿಸುವುದಿಲ್ಲ. ನಮಗೆ ಅಧಿಕಾರವಾಗಿರುವುದನ್ನು ದೇವರಿಗೋಸ್ಕರ ಬಿಟ್ಟುಕೊಡುವುದೇ ತ್ಯಾಗ. ಇದನ್ನೇ ಅಪೊಸ್ತಲನಾದ ಪೌಲರು ಹೇಳುವುದು ರೋಮಾಪುರ ಪತ್ರಿಕೆ 12:1. ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಟ್ಟರೆ ನೂತನ ಮನಸ್ಸುಳ್ಳವರಾಗಿರುತ್ತೇವೆ. ಆಗ ದೇವರೇ ವಾಕ್ಯದಲ್ಲಿ ತಿಳಿಸಿಕೊಡುತ್ತಾರೆ ದೇವರ ಚಿತ್ತ ಏನು ಎಂದು. ಇದನ್ನೇ ಯೇಸುಕ್ರಿಸ್ತರು ಯೋರ್ದಾನ್ ನದಿಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬರುತ್ತೇನೆ ಎಂದು ಹೇಳಿದರು. ಅದಕ್ಕೆ ಯೇಸುಕ್ರಿಸ್ತರು ನಮಗೆ ಹೇಳುವುದು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು. ತನ್ನನ್ನು ತಾನೇ ನಿರಾಕರಿಸಿ ಯಾರು ಬರುತ್ತಾರೋ ಅವರೇ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿರುತ್ತಾರೆ. 2ನೇ ಕೊರಿಂಥ 5:17. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಇದೇ 4ನೇ ಹೆಜ್ಜೆ. 5ನೇ ಹೆಜ್ಜೆ, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದು. 4ನೇ ಹೆಜ್ಜೆಯಲ್ಲಿ ದೇವರಿಗಾಗಿ ಬದುಕುತ್ತೇವೆ, ದೇವರ ಮಾರ್ಗದಲ್ಲಿ ನಡೆಯುತ್ತೇನೆ, ನನ್ನ ದೇಹವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸುತ್ತೇನೆ ಎಂದು ಹೇಳಿದರು. ಆದರೆ 5ನೇ ಹೆಜ್ಜೆಯಲ್ಲಿ ಕಾರ್ಯರೂಪದಲ್ಲಿ ನಡೆದು ತೋರಿಸುವುದಕ್ಕೆ ಆಗುವುದಿಲ್ಲ. 4ನೇ ಹೆಜ್ಜೆಯಲ್ಲಿ ಪಾಪ ಬಿಡಬೇಕು, ದೇವರಿಗೋಸ್ಕರ ತ್ಯಾಗ ಮಾಡಬೇಕು ಅನ್ನುತ್ತಾರೆ. ಆದರೆ 5ನೇ ಹೆಜ್ಜೆಯಲ್ಲಿ ಕಾರ್ಯರೂಪದಲ್ಲಿ ತೋರಿಸಬೇಕು ಎಂದು ಯೋಚನೆ ಮಾಡಿ ದೇವರಿಗೋಸ್ಕರ ತ್ಯಾಗ ಮಾಡುತ್ತಾರೆ. ಸತ್ಯವೇದದಲ್ಲಿ ಒಬ್ಬ ನೀತಿವಂತನಿಗೂ ಒಬ್ಬ ಒಳ್ಳೆ ಮನುಷ್ಯನಿಗೂ ವ್ಯತ್ಯಾಸ ತಿಳಿಸಿದ್ದಾರೆ. ರೋಮಾಪುರ 5ನೇ ಅಧ್ಯಾಯ 7ನೇ ವಚನ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ನಿಜವಾಗಿಯೂ ಒಳ್ಳೆಯವನಿಗಾಗಿ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಬಹುದು. ಆದರೆ ನಾವು ಪಾಪಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ದೃಢಪಡಿಸಿದ್ದಾನೆ. ಇಲ್ಲಿ ನೀತಿವಂತನ ಬಗ್ಗೆ ಒಳ್ಳೆ ಮನುಷ್ಯನ ಬಗ್ಗೆ ಹೇಳ್ತಾ ಇರುವುದು. ನೀತಿವಂತ ಮನುಷ್ಯ ಎಂದರೆ ಯಾರು ಎಂದು ಉದಾಹರಣೆ ನೋಡೋಣ. ಒಬ್ಬ ಮನುಷ್ಯ ನೀತಿವಂತನ ಹತ್ತಿರ ಸಾಲ ಮಾಡಿರುತ್ತಾನೆ. 2 ತಿಂಗಳ ನಂತರ ಸಾಲ ಕೊಡುತ್ತೇನೆ ಎಂದು ತೆಗೆದುಕೊಂಡಿರುತ್ತಾನೆ. 2 ತಿಂಗಳ ನಂತರ ನೀತಿವಂತ ನನ್ನ ಸಾಲವನ್ನು ಕೊಡು ಎಂದು ಆ ಮನುಷ್ಯನನ್ನು ಕೇಳಿದಾಗ ಆ ಮನುಷ್ಯನಿಗೆ ಹಣ ಕೊಡುವುದಕ್ಕೆ ಆಗದೆ ಹೋದದ್ದರಿಂದ 1 ವಾರ ಸಮಯ ಕೊಡು ಎಂದು ಕೇಳಿಕೊಳ್ಳುತ್ತಾನೆ. ನೀತಿವಂತ ಒಳ್ಳೆಯವನಾಗಿದ್ದರೆ ಸರಿ ಆಮೇಲೆ ಕೊಡು ಅಂದೋ ಹೇಳುತ್ತಾನೆ. 1 ವಾರ ಆದ ಮೇಲೆ ಹಣ ಕೊಡಲಿಲ್ಲ ಅಂದರೆ ನ್ಯಾಯವಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕೋ ಅದನ್ನೆಲ್ಲ ತೆಗೆದುಕೊಳ್ಳುತ್ತಾನೆ.
ನ್ಯಾಯವಾಗಿ ನಡೆದುಕೊಳ್ಳುವನೇ ನೀತಿವಂತ. ಒಳ್ಳೆಯವನು ಯಾರು ಎಂದರೆ, ಅವನು ಸಾಲ ಕೊಟ್ಟಾಗ ಅವರಿಗೆ ತೀರಿಸುವುದಕ್ಕೆ ಆಗದೆ ಪಕ್ಷದಲ್ಲಿ, ಒಳ್ಳೆಯವನು ನಿನಗೆ ಹಣ ಕೊಡುವುದಕ್ಕೆ ಆಗುವುದಿಲ್ಲ ಎಂದರೆ, ಸರಿ ಇನ್ನು ಒಂದು ವಾರ ನಂತರ ಕೊಡು, ಅವಾಗನು ನಿನಗೆ ಕೊಡುವುದಕ್ಕೆ ಆಗಿಲ್ವಾ, ಪರವಾಗಿಲ್ಲ ಆಮೇಲೆ ಕೊಡು ಅನ್ನುತ್ತಾನೆ. ಇವನೇ ಒಳ್ಳೆ ವ್ಯಕ್ತಿ. ಯೇಸುಕ್ರಿಸ್ತರು ಹೇಳುತ್ತಾರೆ, ಯಾರಾದರೂ ನಿಮ್ಮ ವಿರುದ್ಧವಾಗಿ ತಪ್ಪು ಮಾಡಿದರೆ 70 ಸಾರಿ ಕ್ಷಮಿಸು ಅಂದರು. ಒಳ್ಳೆ ವ್ಯಕ್ತಿಗೋಸ್ಕರನೇ ಸಾಯುವುದು ಅಪರೂಪ. ಆದರೆ ನಾವು ಪಾಪಿಗಳಾಗಿರುವಾಗಲೇ ನಮಗೋಸ್ಕರ ಯೇಸು ಕ್ರಿಸ್ತರು ಪ್ರಾಣ ಕೊಟ್ಟಿದ್ದಾರೆ. ನೀತಿವಂತನಾಗಿದ್ದರೆ ಸಾಲದು, ನಾವು ಒಳ್ಳೆ ಮನುಷ್ಯರಾಗಿರಬೇಕು. ಬರೀ ನೀತಿಯನ್ನು ಅನುಸರಿಸಿ ನಡೆಯುತ್ತೇನೆ ಎಂದರೆ ಆಗದು, ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಡೆಯೋರಾಗಿರಬೇಕು. 1 ಯೋಹಾನ 2:6 ಆತನಲ್ಲಿ ನೆಲೆಗೊಂಡವನಾಗಿದ್ದಾನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಇದೇ ದೇವರ ಹತ್ತಿರ ಮಾಡಿಕೊಂಡಿರುವ ಒಡಂಬಡಿಕೆ. ಇದು 5ನೇ ಹೆಜ್ಜೆ. 6ನೇ ಹೆಜ್ಜೆ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದು. ನಮ್ಮಲ್ಲಿ ಎಲ್ಲಾ ಇದ್ದು ಪ್ರೀತಿ ಇಲ್ಲ ಎಂದರೆ ನಮ್ಮಲ್ಲಿ ಏನೂ ಇಲ್ಲ ಎಂದು ಅರ್ಥ. ಅದಕ್ಕೆ ಅಪೊಸ್ತಲನಾದ ಪೌಲರು ಹೇಳುತ್ತಾರೆ, ಗಲಾತ್ಯರು 5:22 ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮೆದಮೆ ಇಂಥವುಗಳೇ. ಇವು ಪವಿತ್ರಾತ್ಮನ ಫಲಗಳು. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಪ್ರೀತಿಯಲ್ಲಿ 3 ರೀತಿಯಾದಂತಹ ಪ್ರೀತಿ ಇದೆ. 1ನೆಯದಾಗಿ, ತಾಯಿ ತನ್ನ ಮಗನ ಮೇಲೆ ಇಟ್ಟಿರುವಂತ ಪ್ರೀತಿ, ಅಥವಾ ನಾವು ವಸ್ತುಗಳ ಮೇಲೆ ತೋರಿಸುವ ಪ್ರೀತಿ. 2ನೆಯದಾಗಿ, ದೇಹಕ್ಕೆ ಸಂಬಂಧಪಟ್ಟಂತ ಪ್ರೀತಿ, ಗಂಡ ಹೆಂಡತಿ ನಡುವೆ ಇರುವಂತ ಪ್ರೀತಿ. 3ನೆಯದಾಗಿ, ಎಲ್ಲದಕ್ಕಿಂತ ಉನ್ನತವಾಗಿರುವ ಪ್ರೀತಿ ಯಾವುದೆಂದರೆ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿ. ಈ ಪ್ರೀತಿ ನಮ್ಮಲ್ಲಿ ಇರಬೇಕು. ಪ್ರೀತಿಯ ಬಗ್ಗೆ ಸತ್ಯವೇದದಲ್ಲಿ 1ನೇ ಕೊರಿಂಥ 13:8-13 ತಿಳಿಸಿದ್ದಾರೆ. ಪ್ರೀತಿ ನಮ್ಮಲ್ಲಿ ಇದ್ದರೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. 7ನೇ ಹೆಜ್ಜೆ. 7ನೇ ಸಾರಿ ನಾಮೋನನು ಮುಳುಗಿ ಎದ್ದ ಮೇಲೆ ದೇಹ ಕೂಸಿನ ದೇಹದಂತಾಯಿತು. 7ನೇ ಸಾರಿ ಮುಳುಗುವುದು ಎಂದರೆ ಮರಣ. ಮರಣದಲ್ಲಿ ಯೇಸುಕ್ರಿಸ್ತರು ಮುಳುಗಿ ಎದ್ದಿದ ನಂತರ ದೇವರು ಮೊದಲನೆಯ ಪುನರುತ್ಥಾನದಲ್ಲಿ ಕರೆದುಕೊಂಡು ಬಂದರು. ಇದೇ ರೀತಿ ನಾವು ಮರಣದವರೆಗೂ ನಂಬಿಗಸ್ತರಾಗಿದ್ದರೆ ದೇವರು ನಮಗೆ ಜೀವವೆಂಬ ಜಯಮಾಲೆ ಕೊಡುತ್ತಾರೆ. ಆಗ ನಮ್ಮ ಶರೀರ ಹೇಗಿರುತ್ತೆ ಎಂದರೆ, ನೂತನ ಶರೀರವನ್ನು ದೇವರು ದಯಪಾಲಿಸುತ್ತಾರೆ. ಪ್ರಕಟಣೆ 2:10 ನಿನಗೆ ಸಂಕಟವಿರುವುದು, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ. ಸತ್ತ ಮೇಲೆ ದೇವರು ಆತ್ಮಿಕ ಶರೀರವನ್ನು, ನೂತನ ಶರೀರವನ್ನು ಕೊಡುತ್ತಾರೆ. ಆತನ ಸ್ವರೂಪದಲ್ಲಿ ಇರುವ ಶರೀರವನ್ನು ದಯಪಾಲಿಸುತ್ತಾರೆ. ಆದರೆ ನಾವು ಮರಣದವರೆಗೂ ನಂಬಿಗಸ್ತರಾಗಿರಬೇಕು. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768766. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.